ನಿಮಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಸಾಲ್ಟೆಡ್ ಪೀನಟ್ಸ್ ಅಂದರೆ ಉಪ್ಪಿನದ್ದು ಕಡಲೆಕಾಯಿ ಬೀಜ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನನ್ನ ಚಾನಲ್ ದಯಮಾಡಿ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೀಲೇಬೇಡಿ. ಆವಾಗ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲು ನೀವೇ ಮೊದಲು ರೆಸಿಪಿ ನೋಡ್ಬೋದು. ಮೊದಲಿಂದ ಕೊನೆ ತನಕ ಪೂರ್ತಿ ನೋಡಿ, ಆವಾಗ ನಿಮಗೆ ರೆಸಿಪಿದು ಪೂರ್ತಿ ಪ್ರೋಸೆಸ್ ಸರಿಯಾಗಿ ಗೊತ್ತಾಗುತ್ತೆ. चाचा कडले काय गरमा गरम कडले काय बेंगळूरु गरगद बसवन परिचय बडवर बदामी कडले काय कडले काय कडले काय ಆಗಿರೋದು ಎರಡೇ ಇಂಗ್ರೀಡಿಯಂಟು. ಒಂದು ಕಪ್ಪು ಕಡಲೆ ಬೀಜ ಮತ್ತು ಒಂದು ಟೀಸ್ಪೂನು ಉಪ್ಪು. ಕಲ್ಲುಪಾದ್ರೂ ಆಗುತ್ತೆ, ಪುಡಿಯುಪಾದ್ರೂ ಆಗುತ್ತೆ. ಈಗ ಒಂದು ಪ್ಯಾನ್ಗೆ ಎರಡು ಕಪ್ ನೀರು ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಇಡಿ. ಒಂದು ಟೀಸ್ಪೂನು, ಅದಕ್ಕೆ ಯಾವುದು ಉಪ್ಪಾಗುತ್ತೆ, ಪುಡಿ ಉಪ್ಪು ಅಥವಾ ಕಲ್ಲುಪ್ಪು, ಒಂದು ಟೀಸ್ಪೂನ್ ಹಾಕಿ ಚೆನ್ನಾಗಿ ಕರಗಿಸಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಕುದಿ ಬರಲಿಕ್ಕೆ ಬಿಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಅಲ್ವಾ. ಈಗ ಫ್ಲೇಮ್ ಲೋ ಮಾಡಿಬಿಟ್ಟು ಒಂದು ಕಪ್ಪು ಕಡಲೆ ಬೀಜ ಹಾಕಿ, ಮತ್ತೆ ಅದನ್ನು ಮುಚ್ಚಿಟ್ಬಿಟ್ಟು ಮೂರು ನಿಮಿಷದ ತನಕ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಬೇಕಾಗತ್ತೆ. ಆವಾಗ ನೋಡಿ ಕುದೀತಾ ಇದೆ, ಮತ್ತು ಕಡಲೆ ಬೀಜ ಎಲ್ಲ ಮೇಲುಗಡೆ ತೇಲ್ತಾ ಇದೆ. ಹೌದಾ? ಅದರ ಅರ್ಥ ಏನು ಅಂದರೆ ಅದು ಕುಕ್ ಆಗ್ತಾ ಬಂದಿದೆ ಅಂತ. ಕುಕ್ ಆದರೆ ಮಾತ್ರ ಕಡಲೆ ಬೀಜ ಮೇಲುಗಡೆ ಬರೋದು. ಇವಾಗ ಅದಕ್ಕೊಂದು ಮಿಕ್ಸ್ ಕೊಡಿ ನೋಡಿ, ಕಲರ್ ಕೂಡ ಚೇಂಜ್ ಆಯಿತು. ಹೌದಾ? ಕಡಲೆ ಬೀಜದ ಕಲರ್ ಚೇಂಜ್ ಆಯಿತು. ಈಗ ಅದು ನೀರೆಲ್ಲ ತೆಗಿಬೇಕಲ್ಲ, ಅದಕ್ಕೋಸ್ಕರ ಒಂದು ಜರಡಿಲಿ ಹಾಕ್ಕೊಳ್ಳಿ ಅದನ್ನು. ಎಲ್ಲ ನೀರು ಕಂಪ್ಲೀಟಾಗಿ ಹೋಗಬೇಕು. ಸೊ ಜಸ್ಟ್ ಒಂದು ಸತಿ ಶೇಕ್ ಮಾಡ್ಕೊಳ್ಳಿ ಆ ಸೀವ್ನ. ಒಂದು ಕ್ಲೀನ್ ಕಾಟನ್ ಟವೆಲ್ ಮೇಲೆ ಅದನ್ನು ಜಸ್ಟು ಒಂದು 10 ನಿಮಿಷದ ತನಕ ಸ್ಪ್ರೆಡ್ ಮಾಡಿದ್ರೆ ಸಾಕು. ನಾವು ಉಪ್ಪು ಬಿಸಿ ಮಾಡಬೇಕಲ್ವಾ, ಅಷ್ಟೊತ್ತು ತನಕ ಒಣಗಿದರೆ ಸಾಕು. ತುಂಬ ಹೊತ್ತು ಒಣಗಿಸ್ಬೇಕಂತಿಲ್ಲ, ಇಮಿಡಿಯೇಟಾಗಿ ಆಗತ್ತಿದು. ಈಗ ನೋಡಿ, ಒಂದು ಕಪ್ಪು ಟೇಬಲ್ ಸಾಲ್ಟು ಅಂದರೆ ಪುಡಿ ಉಪ್ಪನ್ನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ದಪ್ಪ ತಳದ ಪ್ಯಾನ್ ತೊಗೊಳ್ಳಿ. ಮತ್ತು ಅದನ್ನು 4-5 ನಿಮಿಷದ ತನಕ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಹೇಗೆ ಹುರಿಬೇಕಾ ಅಪ್ಪ ಅಂತಂದರೆ, ಅದು ಫ್ರೀ ಫ್ಲೋ ಆಗಿಬಿಟ್ಟು ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗ್ಬೇಕು, ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ. ಸೊ ಸ್ಪೂನಿಂದ ತೋರಿಸಿದ್ದೀನಿ. ಈಗ ನಾವು ಕುದಿಸಿಟ್ಟಿದ್ವಲ್ಲ ಕಡಲೆಕಾಯಿ ಬೀಜ, ಅದನ್ನ ಹಾಕ್ಕೊಳ್ಳಿ. ಮತ್ತು ಅದರಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ, ನೀವು ಕೈ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು, ಈಗ ಅದು ಹಾಗೆ ಮಾಡಿದ ತಕ್ಷಣ ಕಡಲೆ ಬೀಜದಲ್ಲಿ ಕಡಲೆ ಬೀಜಕ್ಕೆ ಉಪ್ಪೆಲ್ಲ ಅಂಟ್ಕೊಂಡಾಗೆ ಕಾಣುತ್ತೆ ಅಲ್ವಾ. ಈಗ ಕಂಟಿನ್ಯೂ ಮಾಡಿ ಮಾಡ್ತಾ ಇರಿ, ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಆವಾಗ ನೋಡಿ ಹೇಗೆ ಡ್ರೈ ಆಗಿ ಬಂದುಬಿಡತ್ತೆ ನೋಡಿ. ಆದರೂ ಕೂಡ ಇದು ಆಗಿಲ್ಲ, ಇನ್ನೂ ಕರೆಕ್ಟಾಗಿ ಅದರದ್ದು ಸಿಪ್ಪೆ ಬರ್ತಾ ಇಲ್ಲ ನೋಡಿ. ಸಿಪ್ಪೆ ಬರ್ತಾ ಇಲ್ಲ, ಹೌದಾ? ಸಿಪ್ಪೆ ಕರೆಕ್ಟಾಗಿ ಬರ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಾಡಿ, ಇವಾಗ ಆಗತ್ತೆ ನೋಡಿ. ಅದು ಆಯಿತು ನೋಡಿ, ಅದು ನೋಡಿದ್ರಲ್ಲ, ಈಗ ಡ್ರೈ ಆಯಿತು, ಕಲರ್ ಕೂಡ ಚೇಂಜ್ ಆಯಿತು, ಕ್ರಿಸ್ಪಿ ಕೂಡ ಆಯಿತು. ಈಗ ಅದನ್ನು ಸೀವ್ನಲ್ಲಿ ಹಾಕ್ಕೊಳ್ಳಿ. ಸೀವ್ನಲ್ಲಿ ಅಂದರೆ ಒಂದು ಮೆಶ್ ಸ್ಪ್ಯಾಟುಲಾದಲ್ಲಿ ಹಾಕಿ ರೆಡಿ ಆಯಿತು. ಈಗ ಸಾಲ್ಟೆಡ್ ಪೀನಟ್ಸು ಚೆನ್ನಾಗಿ ಸಿಪ್ಪೆ ಹೋಗ್ತಾ ಇದೆ, ಕಲರ್ ಚೇಂಜ್ ಆಗಿದೆ. ಆಹಾ, ಎಷ್ಟು ಒಳ್ಳೆ ಟೈಮ್ ಪಾಸು! ಯಾರಿಗೆ ತಾನೇ ಇಷ್ಟ ಇಲ್ಲ. ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ನೀವು 15-20 ದಿವಸದ ತನಕ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.